ರಾಜ್ಯದಲ್ಲಿ ಕೊರೋನಾ ವಾರಿಯರ್ಸ್ ಗಳ ಸಾಲು ಸಾಲು ಪ್ರತಿಭಟನೆ ಒಂದು ಕಡೆ ಆಶಾ ಕಾರ್ಯಕರ್ತೆಯರು ಮತ್ತೊಂದು ಕಡೆ ಆಯುಷ್ ಡಾಕ್ಟರ್ಸ್ ಸರ್ಕಾರಕ್ಕೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಆಯುಷ್ ವೈದ್ಯರ ಸಾಮೂಹಿಕ ರಾಜೀನಾಮೆ ರಾಜ್ಯ ಸರ್ಕಾರಕ್ಕೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಯುದ್ಧ ಕಾಲದಲ್ಲಿ ಸರ್ಕಾರದ ಹೆಗಲಿಗೆ ಹೆಗಲು ಕೊಟ್ಟು ಹೋರಾಡಬೇಕಾಗಿದ್ದ ವಾರಿಯರ್ಸ್ ಗಳೇ ಸರ್ಕಾರದ ವಿರುದ್ಧ ಬಂಡಾಯ ಸಾರಿದ್ದಾರೆ ಸರ್ಕಾರಕ್ಕೆ ಒಂದಾದ ಮೇಲೊಂದರಂತೆ ಸಮಸ್ಯೆಗಳು ಎದುರಾಗ್ತಿವೆ ಗುತ್ತಿಗೆ ವೈದ್ಯರ ಸಮಸ್ಯೆಗೆ ಇತಿಶ್ರೀ ಹಾಡಿದ ಸರ್ಕಾರಕ್ಕೆ ಇದೀಗ ಒಂದೆಡೆ ಆಶಾ ಕಾರ್ಯಕರ್ತೆಯ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮತ್ತೊಂದೆಡೆ ಈಗೇನಿದ್ರೂ ಕೊರೋನಾ ಹತ್ತಿಕ್ಕಲು ಹೋರಾಡಬೇಕೇ ವಿನಃ ಸರ್ಕಾರದ ವಿರುದ್ಧ ಅಲ್ಲ ವೈದ್ಯರು ಮತ್ತು ಸರ್ಕಾರದ ನಡುವಿನ ಜಟಾಪಟಿಯಲ್ಲಿ ಕೊರೋನಾ ಸುಳಿಗೆ ಸಿಲುಕಿದ ಜನರು ಹೈರಾಣಾಗ್ತಿದ್ದಾರೆ ಈಗಾಗಲೇ ಆಯುಷ್ ವೈದ್ಯರು ಸೇವೆ ಸ್ಥಗಿತಗೊಳಿಸಿ ಸರ್ಕಾರಕ್ಕೆ ಸಂಕಟ ತಂದಿದ್ದಾರೆ ಆಯುಷ್ ಡಾಕ್ಟರ್ಸ್ ರಿಸೈನ್ ಬೇಡಿಕೆ ಈಡೇರಿಕೆಗೆ ಆಯುಷ್ ವೈದ್ಯರು ಗಡುವು ಕೊಟ್ಟಿದ್ರು ಆದರೆ ಸರ್ಕಾರ ಸ್ಪಂದಿಸದ ಹಿನ್ನೆಲೆಯಲ್ಲಿ ಮೊದಲೇ ಹೇಳಿದಂತೆ ಇಂದು 1800 ಆಯುಷ್ ಡಾಕ್ಟರ್ಸ್ ಸಾಮೂಹಿಕ ರಾಜೀನಾಮೆ ನೀಡಿದ್ದಾರೆ ಆಯುಷ್ ಡಾಕ್ಟರ್ಸ್ಗೆ ತಿಂಗಳಿಗೆ 56800 ರೂಪಾಯಿ ಸಂಬಳ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಆದೇಶಿಸಿದೆ ಆದರೆ ಸರ್ಕಾರ ಕೊಡ್ತಿರೋದು ಮಾತ್ರ 19,000 ರಿಂದ 28,000 ರೂಪಾಯಿ ಕನಿಷ್ಠ ಪಕ್ಷ ಕಾರ್ಮಿಕ ಕಾಯ್ದೆ ಪ್ರಕಾರ 40,000 ರೂಪಾಯಿ ವೇತನವಾದರೂ ಕೊಡಬೇಕು ಸರ್ಕಾರದ ಧೋರಣೆಯಿಂದ ರೋಸಿ ಹೋದ ಆಯುಷ್ ಡಾಕ್ಟರ್ಸ್ ಕೆಲಸಕ್ಕೆ ರಿಸೈನ್ ಮಾಡಿದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಶ್ರೀರಾಮುಲು ಬಳಿ ಆಯುಷ್ ವೈದ್ಯರು ಸಮಸ್ಯೆ ತೋಡಿಕೊಂಡ್ರು ಆದರೆ ಸರ್ಕಾರ ಇಲ್ಲಿವರೆಗೂ ಸಮಸ್ಯೆ ಬಗೆಹರಿಸುವ ಗೋಜಿಗೆ ಹೋಗಿಲ್ಲ ಈಗಾಗಲೇ ಎಂಬಿಬಿಎಸ್ ವೈದ್ಯರ ಸಮಾನವಾಗಿ ಆಯುಷ್ ವೈದ್ಯರು ಕೂಡ ವೇತನ ಹೆಚ್ಚಿಸುವಂತೆ ಪಟ್ಟು ಹಿಡಿದಿದ್ದಾರೆ ಈ ಬಗ್ಗೆ ಕೇಂದ್ರ ಸರ್ಕಾರ ಕೂಡ ಸಮಾನ ವೇತನ ನೀಡಿ ಎಂದಿದೆ ಆಗಿದ್ರೂ ರಾಜ್ಯ ಸರ್ಕಾರ ಮಾತ್ರ ವೇತನ ತಾರತಮ್ಯ ಮಾಡಲಾಗುತ್ತಿದೆ ಅಂತ ಆಯುಷ್ ವೈದ್ಯರು ಆರೋಪ ಮಾಡುತ್ತಿದ್ದಾರೆ ಆಯುಷ್ ವೈದ್ಯರ ರಿಸೈನ್ನಿಂದಾಗಿ ಕೊರೋನಾ ಹೋರಾಟದಲ್ಲಿ ಹಿನ್ನಡೆಯಾಗೋ ಸಾಧ್ಯತೆ ಇದೆ ನಗರ ಆರೋಗ್ಯ ಕೇಂದ್ರ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರ ಸೇರಿ ಕ್ವಾರಂಟೈನ್ ಕೇಂದ್ರಕ್ಕೆ ವೈದ್ಯರ ಕೊರತೆ ಎದುರಾಗಲಿದೆ ಸ್ವಾಬ್ ಟೆಸ್ಟ್ ಕ್ವಾರಂಟೈನ್ ಕೆಲಸ ಕೊರೋನಾ ಚಿಕಿತ್ಸೆಗೆ ವೈದ್ಯರ ಅಭಾವ ಕಾಡಲಿದೆ ಇದರಿಂದ ಸರ್ಕಾರ ಆಯುಷ್ ವೈದ್ಯರ ಸಂಧಾನ ನಡೆಸಿ ಕೆಲಸಕ್ಕೆ ಹಾಜರಾಗುವಂತೆ ಮನವೊಲಿಸಬೇಕಿದೆ ಇಡೀ ಆರ್ಥಿಕತೆಗೆ ಕೊಳ್ಳಿ ಇಟ್ಟಿದೆ ಕೊರೋನಾ ಸರ್ಕಾರದ ಆದಾಯ ಪಾತಾಳಕ್ಕೆ ಕುಸಿದಿದೆ ಇಂತಹ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ ಕೂಡ ಪಟ್ಟು ಹಿಡಿದು ಕುಳಿತಿದ್ದಾರೆ ಕೃಷ್ಣಮೂರ್ತಿ ಟಿವಿ5 ಬೆಂಗಳೂರು